ದೆನ್ ಲೈಕ್ ಮೆಟೀರಿಯಲ್ಸ್ ಬೇಸ್ ಅವರು ಆರ್ ಬಿ ಅವರೆಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಅದನ್ನೇ ಓದ್ತಾ ಇದ್ದೆ ನಾನು. ನನಗೆ ಲೈಕ್ ಬಯೋ ಬಯಾಲಜಿ. ಯಾವಾಗ ಲೈಕ್ ಆಕ್ಚುಲಾಗಿ ಹೇಳ್ಬೇಕಂದ್ರೆ ಎಕ್ಸಾಮ್ ಟೈಮಲ್ಲಿ ಲೈಕ್ ಆಲ್ಮೋಸ್ಟ್ ಅದು ಡಿಪೆಂಡ್ ಆಗ್ತಾ ಇತ್ತು. ಲೈಕ್ ಕೆಲವು ದಿನ ಲೈಕ್ ಇಡೀ ದಿವಸನೇ ಸ್ಟಡಿ ಮಾಡ್ತಾ ಇದ್ದೆ, ಕೆಲವು ದಿವಸ ಅಷ್ಟು ಲೈಕ್ ಬ್ರೇಕ್ಸ್ ಬೇಕಾಗಿತ್ತು. ಸೊ ಡಿಪೆಂಡ್ ಆಗ್ತಾ ಇತ್ತು ಆ ಥರ. ಲೈಕ್ ತುಂಬ ಜನ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಲೈಕ್ ಇದು ಎಂಡ್ ಅಲ್ಲ, ಇದು ಲೈಕ್ ಇನ್ನೂ ತುಂಬ ಇರುತ್ತೆ. ಸೊ ಅದೇ ಇದೇ ಥರ ಹಾರ್ಡ್ ವರ್ಕ್ ಮಾಡ್ತಾರೆ, ಅಫ್ಕೋರ್ಸ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಯೋ ಆ್ಯಂಡ್ ಮ್ಯಾಥ್ಸ್ ನೇಮ್ಪೇರ್. ಸೊ ಪ್ರಯಾರಿಟಿ ನೀಟಿಗೆ ಕೊಡ್ತಾ ಇರ್ತೀವಿ. ಸೊ ಡಿಪೆಂಡ್ಸ್, ಒನ್ ಡೇ ಕಂಪ್ಲೀಟ್ಲಿ ಆ್ಯಂಡ್ ಸಮ್ ಡೇಸ್ ಐ ನೀಡ್ ಟು ಟೇಕ್ ಅ ಬ್ರೇಕ್. ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಇದು, ಇದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಇರೋ ಸಬ್ಜೆಕ್ಟ್ ಯಾವ್ದಾದ್ರು ಇದೆಯಾ? ಜಾಸ್ತಿ ಫೋಕಸ್ ಅಂತ ಏನಿಲ್ಲ, ಲ್ಯಾಂಗ್ವೇಜಸ್ ಆದರೆ ತುಂಬ ಅಟೆನ್ಷನ್ ಕೊಡ್ಬೇಕು, ಯಾಕಂದರೆ ವಿ ಯೂಸ್ ಟು ನಾಟ್ ಸ್ಟಡಿ ಇಟ್ ಮಚ್ ಡ್ಯೂರಿಂಗ್ ಅವರ್ ನೀಟ್ ಪ್ರಿಪ್ರೇಷನ್. ಸೊ ಐ ಥಿಂಕ್ ಬೋತ್ ಇಂಗ್ಲೀಷ್ ಆ್ಯಂಡ್ ಸಾನ್ಸ್ಕ್ರಿಟ್ ವುಡ್ ಬಿ. ವೆರಿ ಹೈ. ತುಂಬ ಚೆನ್ನಾಗಿ ಅನಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಟೀಚರ್ಸ್ ನಮಗೆ, ಪ್ರಿನ್ಸಿಪಲ್ ಸರು, ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ತುಂಬ ಸರ್ಪ್ರೈಸ್ ಆಯ್ತು ನನಗೆ, ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಚೆನ್ನಾಗಿ ಅನಿಸ್ತಿದೆ. 596 600. ನಮ್ಮ ಕಾಲೇಜ್ ಬೇಸ್ ಅವರೆಲ್ಲ ಕೊಟ್ಟಿದ್ದು ಸ್ಟಡಿ ಮೆಟೀರಿಯಲ್ ಅನ್ನ ಚೆನ್ನಾಗಿ ಓದಿದ್ದೆ, ಮತ್ತೆ ಎನ್ ಸಿ ಆರ್ ಟಿನೂ ತುಂಬ ಥರೋ ಆಗಿ ಓದಿದ್ದೆ. ಸೊ ಅದು ಹೆಲ್ಪ್ ಆಯ್ತು. ಅದೇ ನನ್ನ ಟೀಚರ್ಸ್ ಹೇಳಿದ್ದೆಲ್ಲ ಟಿಪ್ಸನ್ನೆಲ್ಲ ಫಾಲೋ ಮಾಡಿದೆ, ಅವ್ರು ಕೊಟ್ಟಿದ್ದ ಗೈಡೆನ್ಸ್ ತುಂಬ ಹೆಲ್ಪ್ ಆಯ್ತು ನನಗೆ. ಆಮೇಲೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನ ಥರೋ ಆಗಿ ಓದಿದ್ದೆ ಲೈನ್ ಬೈ ಲೈನ್. ನಾನು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕಂತ ಸದ್ಯಕ್ಕೆ ಸಿ ಇ ಟಿಗೆ ಪ್ರಿಪೇರ್ ಆಗ್ತಿದ್ದೀನಿ. ಸೊ ಯಾವುದಾದ್ರು ಒಳ್ಳೆ ಕಾಲೇಜಲ್ಲಿ ಪರ್ಸ್ಯೂ ಮಾಡಬೇಕಂತ. ಅದೇ ಖುಷಿಯಾಗಿದ್ದೀನಿ, ಎಲ್ಲರೂ ವಿಶ್ ಮಾಡ್ತಾರೆ. ಸೊ ನಮ್ಮ ಟೀಚರ್ಸ್ಗೆ, ನನ್ನ ಪೇರೆಂಟ್ಸ್ಗೆ, ಫ್ಯಾಮಿಲಿಗೆಲ್ಲ ತುಂಬ ಥ್ಯಾಂಕ್ ಯು ಹೇಳಬೇಕು ಅಂತ.